ಮಕ್ಕಳು ನೀವಿಬ್ರು ಸರಿಯಾಗಿ ನಿಲ್ಲಿ. ನಿಮ್ಮನ್ನ ಹೀಗೆ ಬಿಟ್ರೆ ಲಗಾಮಿಲ್ದೇ ಇರೋ ಕುದುರೆ ತರ ಆಗೋಗ್ತೀರಾ. ರಾಜ ರವಿ, ನಿಮ್ಮಪ್ಪ ಬಿಟ್ಟೋಗಿರೋ ಆಸ್ತಿ ಮತ್ತೆ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಹೇಳಿದ್ದನ್ನ ನೀವು ತಪ್ಪದೇ ಮಾಡ್ಬೇಕು. ವಿರುದ್ಧವಾಗಿ ನಡ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನನಗೆ ಎದುರುತ್ತ ಕೊಡಬಾರ್ದು. ಈ ರೀತಿ ನಿಮ್ಮಿಂದ ಪ್ರಮಾಣ ಮಾಡ್ಕೊಳ್ತಾ ಇರೋದು ನಮ್ಮ ಆಸ್ತಿ ಮತ್ತೆ ನೀವು ಚೆನ್ನಾಗಿರ್ಬೇಕು ಅಂತಾನೆ ಹೊರತು ನನ್ನ ಸ್ವಂತ ಉದ್ದೇಶಕ್ಕಲ್ಲಪ್ಪ. ರಾಜ, ನನ್ನ ತಲೆ ಮೇಲೆ ಕೈಗಿಟ್ಟು ಹೇಳೋ. ಅಮ್ಮ, ನೀ ಹೇಳ್ದಂಗೆ ನೋಡ್ಕೋತೀನಮ್ಮ. ಈ ದೇವ್ರ ಆಣೆಕು ಅಪ್ಪನ ಆಣೆಕು ನಿನ್ ಮಾತ್ ನೀರ್ ನಡೆಯಲ್ಲಮ್ಮ. ಇದು ಸತ್ಯ ಸತ್ಯ. ಏ ರಾಜ, ನಡೆಯೋ ಒಳಗೆ. ಈ ಹಸು ಹೋದ್ರೆ ಇನ್ನೊಂದ್ ಎಮ್ಮೆ ಬರುತ್ತೆ ಕಣು. ಹೋದ್ರು ಹೋಗ್ತಾಳೆ, ನಡೆಯೋ. ಮಗು ಎದ್ದು ಬಿಟ್ಟಿದೆ. ಅಯ್ಯಯ್ಯೋ, ಮಗು ಎದ್ದು ಬಿಟ್ಟಿದೆ. ಅಯ್ಯಯ್ಯೋ, ಮಗು ಎದ್ದು ಬಿಟ್ಟಿದೆ. ನಾನು ಇದುವರೆಗೂ 11 ತಲೆ ತೆಗ್ದಿರೋನು, ನಿಂದು ಸೇರಿಸಿದ್ರೆ 12. ಆಭರಣ ಪೆಟ್ಟಿಗೆ ಎಲ್ಲಿದೆ ಅಂತ ಹೇಳ್ಬಿಡಮ್ಮ. ಗೊತ್ತಿಲ್ಲ, ಈ ಜನಂದಲ್ಲಿ ಉತ್ತರ ಕೊಡಲ್ಲ. ಗೊತ್ತಿಲ್ಲ, ಹಾಳಾಗಿ ಹೋಗ್ಲಿಕ್ಕೆ ಬಿಟ್ಬಿಡು. ನನಗೆ ಉತ್ತರ ಕೇಳಿ ಅಭ್ಯಾಸನೇ ಹೊರತು ಪ್ರಶ್ನೆ ಕೇಳುವ ಅಭ್ಯಾಸ ಇಲ್ಲಮ್ಮ. ನೀನು ಈ ಜಲಂದಲ್ಲಿ ಬಾಯಿ ಬಿಡಲ್ಲ ಅಂದ್ರೆ ಮುಂದಿನ ಜಲಂದಲ್ಲಿ ಬಾಯಿ ಬಿಡುವೆ. ಗೊತ್ತಿಲ್ಲ 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 ಗೊತ್ತಿಲ್ಲ.